ಸ್ನೇಹಿತರೆ ಈಗ ನಾನು ನಿಮಗೆ ರಸಂ ಪೌಡರ್ ಅನ್ಬೋದು, ಸಾಂಬಾರ್ ಪೌಡರ್ ಆಗಿರ್ಬೋದು, ಅಥವಾ ಸಾರಿನ ಪೌಡರ್ ಅನ್ಬೋದು, ಅದನ್ನ ಇವತ್ತು ಹೇಗೆ ಮಾಡೋದು ಅಂತ ಸರಳವಾಗಿ ತೋರಿಸ್ಕೊಡ್ತೀನಿ ಅಂತ. ಇದರಿಂದ ನೀವು ಪಲ್ಯ ಕೂಡ ಹಾಕ್ಬೋದು, ಬಹಳ ರುಚಿ ಆಗ್ತದೆ. ಇದನ್ನ ಹೆಂಗೆ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡ್ರಿ. ಹವಿಜಾನ ತೊಗೊಳ್ಬೇಕು ಫಸ್ಟು. ಇದಕ್ಕೆ ನಾವು ಹವಿಜಾ ಅಂತ ಹೇಳ್ತೀವಿ. ನೀವು ಧನಿಯಾ ಪೌಡರ್ ಅನ್ಬೋದು, ಧನಿಯಾ ಅನ್ಬೋದು, ಅಥವಾ ಕೊತ್ತಂಬರಿ ಬೀಜ ಅಂತೀರಾ. ಅದನ್ನು ಇನ್ನು ಉತ್ತರ ಕರ್ನಾಟಕದಲ್ಲಿ ಹವಿಜ ಅಂತೀವಿ. ಈಗ ಒಲೆಯನ್ನು ಹೊತ್ತಿಸ್ಕೊಳ್ಳೋಣ, ಸಣ್ಣ ಉರಿಯನ್ನು ಇಟ್ಕೊಳ್ಳೋಣ, ದಪ್ಪ ತಳದ ಪಾತ್ರೆಯನ್ನು ಇಟ್ಟು, ದಪ್ಪ ತಳದ ಪಾತ್ರೆ ಇದ್ದರೆ ಬಹಳ ಒಳ್ಳೆಯದಾಗ್ತದೆ, ಯಾಕಂದರೆ ಸರಿಯಾಗಿ ಕುರಿತದೆ ಅಂಥೇಳಿ. ಈಗ ಹವಿಜದ ಅಳತೆ ತೋರಿಸ್ತೀನಿ. ಎರಡು ಲೋಟ ಹವಿಜ ತಗೊಳ್ಳಿಕತ್ತೀನಿ ನಾನು. ಇಷ್ಟು ಎರಡು ಲೋಟ ಹವಿಜ, 150 ಗ್ರಾಂ ಮೇಲೆ ಹೆಚ್ಚು ಸ್ವಲ್ಪ ಹೆಚ್ಚಿಗೆ ಬರ್ತದೆ. ಈಗ ಸಣ್ಣ ಉರಿಯಲ್ಲಿ ನೀಟಾಗಿ ಹುರಿಯೋಣ. ಈಗಾಗಲೇ ಭಾಳ ಗೆಳತಿಯರು ಕೇಳ್ತಾ ಇದ್ರು ಯಾವಾಗ ಮಾಡಿ ತೋರಿಸ್ತೀಯಾ ಅಂಥೇಳಿ. ಈ ರೀತಿಯಾಗಿ ನೀಟಾಗಿ ಸಣ್ಣ ಉರಿಯೊಳಗಿಟ್ಟು ಚೆಂದಾಗಿ ಹುರಿದ್ರೆ ಘಮ್ಮಂತ ವಾಸನೆ ಆಗ್ತದೆ. ಜೋರು ಉರಿ ಇಟ್ಟಾಗ ಏನಾಗ್ತದೆ, ಮೇಲೆಲ್ಲ ಹುರಿದಂಗೆ ಅನಿಸ್ತದೆ, ಆದರೆ ಒಳಗೆಲ್ಲ ಹಸಕ್ಕಿರ್ತದೆ, ಅಂದರೆ ಹಸಿ ಹಸಿ ಇರ್ತದೆ, ಆದರೆ ಅಷ್ಟು ಬೆಂದಿರೋದಿಲ್ಲ ಅಂಥೇಳಿ. ಅದಕ್ಕಾಗಿ ಸಣ್ಣ ಉರಿಯೊಳಗೆ ಈ ರೀತಿ ಹುರ್ಕೊಂಡು ಮನೆಯಲ್ಲಿ ಅಮ್ಮ ಯಾವಾಗಲೂ ಹೇಳ್ತಿದ್ಲು, ನಾವು ಏನೇ ಅಡುಗೆ ಮಾಡಬೇಕಾದ್ರೆ ಭಾಳ ಮಾತಾಡಬಾರ್ದು ಅಂಥೇಳಿ. ಭಾಳ ಎಷ್ಟು ಮೌನವಾಗಿ ಅಡುಗೆ ಮಾಡ್ತೀವೋ ಅಷ್ಟು ರುಚಿಕಟ್ಟಾಗಿ ಅಡುಗೆ ಆಗ್ತದೆ ಅಂಥೇಳಿ. ಆದರೆ ಈಗ ನಮಗೆಲ್ಲ ಅದನ್ನೆಲ್ಲ ಪಾಲಿಸ್ಲಿಕ್ಕೆ ಆಗೋದಿಲ್ಲ ನೋಡ್ರಿ. ಈ ರೀತಿಯಾಗಿ ಇನ್ನೊಂದು ಸ್ವಲ್ಪ ಹುರಿಯೋಣ. ಸ್ವಲ್ಪ ಪುಡಿ ನಾವೇನು ಮಾಡ್ತೀವಿ ಅಂದ್ರೆ ಮೀಸಲು ಅಂಥೇಳಿ ದೇವರಿಗೆ ಬೇರೆ ಮಾಡಿಟ್ಕೋತೀವಿ, ನಿತ್ಯ ಬೆಳಕಿಗೆ ಬೇರೆ ಮಾಡಿಟ್ಕೋತೀವಿ. ನಿತ್ಯ ಬೆಳಕಿದ್ದನ್ನು ಮನೆಯಲ್ಲೇ ಅಡುಗೆಗೆ ಉಪಯೋಗಿಸ್ತೀವಿ. ದೇವರು ಅಂದರೆ ನಾವು ಮೀಸಲು ಅಂತೇಳಿ ಹೇಳ್ತಾ ಮಡಿಲಿ ಅಡುಗೆ ಇದ್ದಾಗ ಮಾತ್ರ ಅದನ್ನು ಉಪಯೋಗಿಸ್ತೀವಿ. ಅದನ್ನು ನಾವು ದೇವ್ರ ಮನೆಯಲ್ಲೇ ಎತ್ತಿಟ್ಬಿಡ್ತೀವಿ, ಕ್ಯಾಮಾರಿಯಿಂದ ಆಮೇಲೆ ಸ್ನಾನ ಆಗದೆ ಮಡಿ ಇಟ್ಕೊಳ್ಳಾರ್ದೆ ಅದನ್ನೆಲ್ಲ ಮುಟ್ಟಂಗಿಲ್ಲ. ಅದಕ್ಕೆ ದೇವ್ರ ಮನೆಯೊಳಗೆ ಅದನ್ನೊಂದಿಷ್ಟು ತೆಗೆದಿಟ್ಬಿಟ್ಟಿರ್ತೀವಿ. ಈ ನವರಾತ್ರಿ ಎದುರೆಲ್ಲ ಬಂದಾಗ ಮೀಸಲು ಅಂತ ಮಾಡಿಟ್ಕೊಂಡ್ಬಿಡ್ತೀವಿ. ಗೌರಿ ಕೂತಾಗ ಬೇರೆ ಮಾಡ್ಕೋತೀವಿ. ಆಮೇಲೆ ಮಸಾಲೆ ಪುಡಿ ಒಳಗೆ ವೆರೈಟಿ ಇರ್ತದೆ, ಬೇರೆ 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 ಗೊಜ್ಜು ಪುಡಿ ಬೇರೆ, ಹುಳಿ ಪುಡಿ ಬೇರೆ, ಈ ರೀತಿಯಾಗಿ ಬೇರೆ ಬೇರೆ ಮಾಡ್ಕೊಡ್ತೀವಿ. ಇದು ಇವತ್ತು ತಿಳಿ ಸಾಂಬಾರ್, ತಿಳಿಯಾಗಿ ಸಾಂಬಾರು ಮಾಡ್ಕೊಳ್ತೀವಲ್ಲ ಅದಕ್ಕೆ ಬರ್ತದೆ. ತಿಳಿ ಸಾರು, ಕಟ್ಟಿನ ಸಾರು ಇದೆಲ್ಲ ಮಾಡಿದಾಗ ಭಾಳ ಟೇಸ್ಟ್ ಆಗ್ತದೆ. ಇದು ಆಲ್ರೆಡಿ ನಮ್ಮ ಮನೆಗೆ ಯಾರ್ಯಾರು ಬರ್ತಾರಲ್ಲ ಅವರೆಲ್ಲರೂ ಕೇಳ್ತಿರ್ತಾರೆ ಮಸ್ತಾಗ್ಯದ ಅಂಥೇಳಿ. ಈಗ ಹುರ್ಕೊಂಡಿದ್ದು ಸರಿಯಾಗ್ಯದ, ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡ್ಬಿಡ್ತೀನಿ. ಸ್ವಲ್ಪ ನೋಡ್ತಾ ಇರಬೇಕು ಮುಟ್ಟಿ ಮುಟ್ಟಿ, ಯಾಕಂದ್ರೆ ಈಗ ಹುರಿದದ. ಇದನ್ನು ಒಂದು ಪಾತ್ರೆಗೆ ತಕ್ಕೊಂಡ್ಬಿಡ್ತೀನಿ ಬೇರೆ ಪಾತ್ರೆಗೆ. ಈಗ ಜೀರಿಗೆ ತಗೊಳ್ತೀನಿ, ಒಂದು ಬಟ್ಲು ಜೀರಿಗೆ. ಈ ಒಂದು ಬಟ್ಲದಿಂದ ಒಂದು ಬಟ್ಲು ಪೂರ್ಣ ತುಂಬಿ ಜೀರಿಗೆಯನ್ನು ತಗೊಂಡೆ. ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಸರಿಯಾಗಿ ಹುರಿಯೋಣ.
ಈ ಜೀರಿಗೆ ನಮ್ಮ ದೇಹಕ್ಕೆ ಬಹಳ ಒಳ್ಳೆಯದು ಅಂಥೇಳಿ, ಜೀರ್ಣಕ್ರಿಯೆಗೆ ಭಾಳ ಉಪಯೋಗ ಆಗ್ತದೆ ಅಂಥೇಳಿ, ಅಷ್ಟೇ ಅಲ್ಲ ತಂಪಾದ ಒಂದು ಇದನ್ನು ಕೊಡ್ತದೆ ಅಂಥೇಳಿ. ಅದಕ್ಕೆ ನಾವು ಬಾಯಿಯೊಳಗೆ ಗುಳ್ಳೆದು ಆದಾಗ, ನಾಲ್ಗೆ ಮೇಲೆ ಗುಳ್ಳೆದು ಆದಾಗ ಜೀರಿಗೆ ಏನು ಮಾಡ್ತೀವಿ ಅಂದರೆ, ಜೀರಿಗೆ ಹುರಿದು ಅದಕ್ಕೆ ಸಕ್ಕರೆಯನ್ನು ಸೇರಿಸಿ ಮಿಕ್ಸರ್ ಹಾಕಿಡ್ತೀವಿ. ಒಂದು ಸ್ವಲ್ಪ ಚಮಚ ಅದನ್ನು ತಿನ್ನಬೇಕು ಅಂದ್ರೆ ನಾಲ್ಗೆ ಮೇಲೆ ಗುಳ್ಳಾಗಿದ್ರೆ ಕಡಿಮೆ ಆಗ್ತದೆ. ಅದಕ್ಕೆ ಜೀರಿಗೆ ಸಕ್ಕರೆ ತೊಗೊಂಡ್ರೆ, ಈಗ ಕೆಲವರು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಗ ನಾಲ್ಗೆ ಮೇಲೆ ಗುಳ್ಳಾಗ್ತದೆ, ಆ ರೀತಿ ಆದಾಗ ಜೀರಿಗೆ ಸಕ್ಕರೆಯನ್ನು ತಿನ್ನಬೇಕು, ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇವೆಲ್ಲ ಏನು ಗೊತ್ತಾ, ನಮ್ಮ ಪೂರ್ವಜರಿಂದ ಬಂದಂಥ ಅಡುಗೆಗಳು ಇವೆಲ್ಲ, ಇವನ್ನ ನಾವು ಮಾಡ್ಕೋತ ಹೋದ್ರೆ ಖರೆ ಎಷ್ಟು ಆರೋಗ್ಯ ಇರ್ತದೆ. ಈಗ ನಾವು ನಾನಾ ಥರದ ಅಡುಗೆ ಮಾಡ್ಕೋತೀವಿ, ಅವೆಲ್ಲವೂ ನಮಗೆ ಅನಾರೋಗ್ಯ ತಂದು ಕೊಡ್ಲಿಕ್ಕತ್ತದೆ. ಈಗ ಜೀರಿಗೆ ಕೂಡ ನಾನು ಹವಿಜದೊಳಗೆ ಹಾಕ್ಕೊಳ್ತೀನಿ. ನಂತರ ಜೀರಿಗೆ ಎಷ್ಟಿತ್ತೋ ಅದ್ರ ಅರ್ಧ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮೆಣಸನ್ನು ಹಾಕ್ಕೊಳ್ತೀನಿ. ಮೆಣಸು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಯಾಕಂದರೆ ನಾವು ಬ್ರಾಹ್ಮಣರು ಏನು ಮಾಡ್ತೀವಿ, ಹೆಚ್ಚಾಗಿ ಬೆಳ್ಳುಳ್ಳಿ ತಿನ್ನಂಗಿಲ್ಲ, ಬೆಳ್ಳುಳ್ಳಿ ತಿನ್ನಂಗಿಲ್ಲ ಅಂತಂದರೆ ಅದಕ್ಕೆ ಜಾಸ್ತಿ ನಾವು ಮೆಣಸನ್ನು ತಿಂತೇವೆ, ಅದು ಕಫ ಆಗಬಾರ್ದು, ದೇಹನ ಸುಸ್ಥಿತಿಯೊಳಗೆ ಇಡ್ತದಂತ. ಮೆಣಸು ಆರೋಗ್ಯಕ್ಕೆ ಭಾಳ ಒಳ್ಳೆಯದು, ಕಫ ಹಾಕ್ಕೊಡ್ಲು ಆಗೋದಿಲ್ಲ, ದೇಹದ ಎಷ್ಟೋ ರೋಗಗಳಿಗೆ ಕೂಡ ಮದ್ದು ಅಂತ ಹೇಳ್ತಾರೆ, ಔಷಧ ರೂಪದಲ್ಲಿ ಕೆಲಸ ಮಾಡ್ತದಂತ ಮೆಣಸು. ಅದಕ್ಕಾಗಿ ಮೆಣಸನ್ನು ಈಗ ನಾನು ಕೆಲವೊಂದು ಸಾಮಗ್ರಿಗಳನ್ನ ಮಾತ್ರ ಉಪಯೋಗಿಸ್ಕೊಂಡು ಈ ಮಸಾಲೆ ಪುಡಿ ತೋರಿಸ್ತೀನಿ, ಯಾಕಂದ್ರೆ ಅವೆಲ್ಲವೂ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈ ಪ್ರತಿನಿತ್ಯ ಇಷ್ಟೇ ಸಾಮಗ್ರಿಗಳು ನಾವು ತಿನ್ನಬೇಕು, ಅತಿಯಾಗಿ ಹೆಚ್ಚಾದ ಒಂದು ಮಸಾಲೆ ಹಾಕಿದಂಥ ಪದಾರ್ಥಗಳನ್ನ ನಾವು ತಿನ್ನಬಾರ್ದು ಅಂಥೇಳಿ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಈಗ ಏನು ನಾನು ತೋರಿಸ್ಲಿಕ್ಕೆ ತಿನ್ನಲ್ಲ, ಕೆಲವೊಂದೇ ಅಷ್ಟೇ, ಭಾಳ ಐಟಮ್ ಹಾಕಿಲ್ಲ ನಾ ಇದಕ್ಕೆ. ಈ ಮೆಣಸನ್ನ ಕೂಡ ಚಂದಾಗಿ ಹುರಿಬೇಕು, ನೀವು ಎಷ್ಟು ಚಂದ ಹುರಿತೀರೋ ಅಷ್ಟು ಮಸಾಲೆ ಪುಡಿ ಚಂದ ಆಗ್ತದೆ. ಆದಷ್ಟು ಸಣ್ಣ ಹುರಿಯೋಗ ಇಟ್ಕೊಂಡು ಹುರಿರಿ, ಅದು ಮೆಣಸು ಆದ ತಕ್ಷಣ ಚಟ ಚಟ ಸಪ್ಪಳ ಬರ್ಲಿಕ್ಕೆ ಶುರು ಆಗ್ತದೆ. ನೋಡ್ರಿ ಈಗ ಮೆಣಸು ಆಗ್ಯದ, ಇದನ್ನು ಕೂಡ ನಾನು ಜೀರಿಗೆ ಹವಿಜದ ಜೊತೆ ಇಟ್ಕೊಳ್ತಾ ಇದ್ದೀನಿ. ಈಗ ಮೆಂತೆ ಏನು ನಾನು ಮೆಣಸು ತೊಗೊಂಡಿದ್ದಿಲ್ಲ ಅದರ ಅರ್ಧದಷ್ಟು ತೊಗೊಳ್ಳಿಗತ್ತೆ ಮೆಂತೆ, ಅದನ್ನು ಕೂಡ ಸಣ್ಣ ಉರಿಯಲ್ಲಿ ಹುರಿತಾ ಇದ್ದೀನಿ. ಈ ಮೆಂತೆದೊಂದು ಉಪಯೋಗ ಹೇಳ್ತೀನಿ ನೋಡ್ರಿ ಸ್ನೇಹಿತರೆ, ಯಾರಿಗೆ ಶುಗರ್ ಅದಲ್ಲ ಅವ್ರು ಏನು ಮಾಡಬೇಕು ಅಂದರೆ, ಈ ಥರ ಮೆಂತೆಯನ್ನು ಹುರಿಬೇಕು, ಹುರಿದು ಅದ್ರ ಜೊತೆ ಅದನ್ನು ಸಣ್ಣ ಪುಡಿ ಮಾಡಿಟ್ಕೊಳ್ಬೇಕು. ಈ ಮೆಂತೆಯನ್ನು ಪುಡಿ ಮಾಡಿಟ್ಕೊಂಡು ಬೆಳಗ್ಗೆ ಖಾಲಿ ಹೊಟ್ಟೆ ಒಳಗೆ ಶುಗರ್ ಜಾಸ್ತಿ ಇದ್ದವರು ಅಥವಾ ದೇಹದೊಳಗೆ ಏನಾದರೂ ನೋವು ಅದು ಆಗಿದೆ ಅಂತನ್ನೋರು ಈ ಮೆಂತೆಯನ್ನು ಸರಿಯಾಗಿ ಹುರಿದು ಮೆಣಸು ಪುಡಿ ಇದು ಮೆಂತೆ ಪುಡಿ ಮಾಡಿಟ್ಕೊಂಡು ಬಿಡಬೇಕು. ಆ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯೊಳಗೆ ಮೆಂತೆ ಪುಡಿ ಮತ್ತು ಅರ್ಶಿನದ ಪುಡಿ ಎರಡನ್ನೂ ಸೇರಿ ತೊಗೊಂಡು ಮೇಲೆ ಸ್ವಲ್ಪ ಉಗುರು ಬೆಚ್ಚಗೆ ನೀರು ಕುಡಿಬೇಕು. ಈ ತೊಗೊಳ್ತಾ ಬಂದ ಹಾಗೆ ನಿಮ್ಗೆ ಎಷ್ಟೋ ನಿಮ್ಮ ಶುಗರ್ ಕಡಿಮೆ ಆಗ್ತದೆ ನೋಡಿ, ಕಂಟ್ರೋಲ್ ಬರ್ತದೆ. ಆಮೇಲೆ ಶುಗರ್ನಿಂದ ದೇಹದೊಳಗೆ ಏನಾದರೂ ಗಾಯಗಳಿದ್ದಾಗ ಕೂಡ ದೇಹ ಒಂಥರ ಅನಾರೋಗ್ಯ ಥರ ಆಗ್ತಿರ್ತದೆ, ಅದು ಕೂಡ ಕಡಿಮೆ ಆಗ್ತದಂತ. ಅದಕ್ಕೆ ಮೆಂತೆ ಪುಡಿ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಅದಕ್ಕೆ ನಾವು ಮೆಂತೆ ದೋಸೆ ಮಾಡ್ತೀವಿ, ಒಂದು ವಾರದಲ್ಲ ಒಂದು ದಿವಸ ಆದರೂ ಮೆಂತೆ ದೋಸೆ ತಿಂತೇವೆ. ಮೆಂತೆಯಿಂದ ಮಾಡಿ ಮೆಂತೆ ಹಿಟ್ಟಂತೂ ನಮ್ಗೆ ಪ್ರತಿನಿತ್ಯವಾಗಿ ಬೇಕೇ ಬೇಕು, ಮೆಂತೆ ಹಿಟ್ಟಿಲ್ಲ ಅಂದರೆ ನಡೆಯುವುದೇ ಇಲ್ಲ ನಮಗೆ ಮೆಂತೆ ಹಿಟ್ಟು. ಅದಕ್ಕೆ ನೋಡಿರಿ ಇದು ಕೂಡ ಕೆಂಪಾಗಿದೆ, ಇದನ್ನು ಕೂಡ ತಕ್ಕೋತೀನಿ. ಈಗ ಚೂರು ಎಣ್ಣೆ ಹಾಕ್ಕೊಳ್ಳಿಗತ್ತೀನಿ, ಒಂದೇ ಒಂದು ಸಣ್ಣ ಚಮಚದಲ್ಲೇ ಎಣ್ಣೆ ಹಾಕ್ಕೊಂಡೀನಿ, ಯಾಕಂದ್ರೆ ಅದಕ್ಕೆ ಕರಿಬೇವನ್ನು ಹಾಕ್ಕೋತೀನಿ. ಕರಿಬೇವನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ನಾವು ಮನೆಯಲ್ಲಿ ಇದು ಒಣಗಿಸ್ಬೇಕು ಅಂತ ಹೇಳ್ತೇವೆ, ಒಂಚೂರು ಭಾಳಲ್ಲ ಒಂಚೂರು ಒಣಗಿಸಿಟ್ಕೊಳ್ಬೇಕು, ಯಾಕಂದ್ರೆ ನೆರಳಲ್ಲಿ ಒಣಗಿಸಿದಂಥ ಇದ್ರೊಳಗೆ ಈ ಒಣ ಇದನ್ನು ಕರಿಬೇವು ನಾವು ಇದಕ್ಕೆ ಎಷ್ಟು ದಿವಸ ಬೇಕಾದರೂ ನಾವು ಇಡ್ಬೋದು. ಇದು ಮಸಾಲೆ ಪುಡಿ ಮಾಡಿ 2 ತಿಂಗಳ 3 ತಿಂಗಳ ಎಷ್ಟು ದಿವಸ ಬೇಕಾದರೂ ಇಡ್ಬೋದು. ಯಾಕಂದ್ರೆ ನಮ್ಗೆ ಯಾರ್ಯಾರೋ ಕೇಳ್ತಿರ್ತಾರೆ ಸ್ವಲ್ಪ ಹೆಚ್ಚಿಗೆ ಕೊಡ್ರಿ, ನಮ್ಮ ಫ್ರೆಂಡ್ಸ್ ಎಲ್ಲ ಎಂತೂ ನಮ್ಮ ಕಡೆ ಇಸ್ಕೊಂಡು ಹೋಗ್ತಾರೆ ಸಾರಿನ ಪುಡಿ ಬೇಕು ಅಂಥೇಳಿ. ಅದಕ್ಕೆ ನಾ ಹೆಚ್ಚಿಗೆ ಜಾಸ್ತಿ ಮಾಡಿಟ್ಕೊಂಡ್ಬಿಟ್ಟಿರ್ತೀನಿ, ಯಾರ್ಯಾರು ಕೇಳ್ತಾರೆ ಕೊಡ್ತೀನಿ. ಈಗ ನಿಮ್ಗೆ ತೋರಿಸ್ಲಿಕ್ಕೆ ಅಂತೇಳಿ ನಾನು ಸ್ವಲ್ಪ ಪ್ರಮಾಣದೊಳಗೆ ಮಾಡ್ಲಿಕ್ಕತ್ತೀನಿ, ಯಾಕಂದ್ರೆ ನಮ್ಗೆ ಏನೇ ಒಂದು ವಿದ್ಯೆ ಬರಲಿ ಒಂದು ಏನೇ ಬರಲಿ ಅದನ್ನು 4 ಮಂದಿ ಜೊತೆ ಹಂಚ್ಕೊಂಡಾಗ ಚಂದ ಇರ್ತದೆ. ಅದಕ್ಕೆ
ಈ ರೀತಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು. ಯಾಕಂದ್ರೆ ಆಲ್ರೆಡಿ ನಾನು ಅದನ್ನು ಕುರ್ಕುರು ಮಾಡಿದ್ರೆ ಗಾಳಿಗೆ ಒಣಗಿಸಿಟ್ಟೇನೆ, ಅಂದರೆ ಮನೆಯೊಳಗೆ ನೆರಳೊಳಗೆ ಒಣಗಿಸಿಟ್ಟೇನೆ. ಚೂರು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿದರೆ ಸಾಕು. ಅದರೊಳಗೆ ನಾವು ಕಡ್ಡಿ ಕೂಡ ಹಾಕೇನಿ, ಯಾಕಂದ್ರೆ ಓ ಕಡ್ಡಿ ಕೂಡ ಚೆಲ್ಲಂಗಿಲ್ಲ ನಾನು ಅದು. ಈಗ ಅದಕ್ಕೆ ತಕ್ಕೊಂಡೆ ಮೇನ್ ಅಂದ್ರೆ ಒಣ ಮೆಣಸಿನಕಾಯಿ ಬೇಕು. ಇದಕ್ಕೆ ನಾವು ಹೆಚ್ಚಾಗಿ ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡ್ತೀವಿ, ಅದಕ್ಕೆ ನಾವು ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ತೀವಿ. ಯಾಕಂದ್ರೆ ನಮ್ಮ ಗುಂಟೂರು ಮೆಣಸಿನಕಾಯಿ ಎಲ್ಲ ತಿನ್ಲಿಕ್ಕೆ ಆಗೋದಿಲ್ಲ, ಭಾಳ ಖಾರ ಇರ್ತದಲ್ಲ, ಜಾಸ್ತಿ ಖಾರ ತಿನ್ಲಿಕ್ಕೆ ಆಗಲ್ಲ ನಮ್ಗೆ. ಚೂರು ಎಣ್ಣೆ ಹಾಕೊಳ್ಳಿಕ್ಕೆ ಯಾವ ಸ್ವಲ್ಪ ಅರ್ಧ ಚಮಚಕ್ಕಿಂತ ಕಡಿಮೆ, ಯಾಕಂದ್ರೆ ಅದು ಖಾಟ್ ಹೇಳ್ತದೆ. ಮೆಣಸಿನಕಾಯಿನ ಹುರಿತಿರ್ತೇವಲ್ಲ ಅವಾಗ ಖಾಟ್ ಬರ್ತದಲ್ಲ, ಅದು ಬರಬಾರ್ದು ಅಂದ್ರೆ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರಿಬೇಕದನ್ನ. ನಾವು ಅರಿಶಿನ, ಖಾರದ ಪುಡಿ ವರ್ಷಕ್ಕಾಗೋಷ್ಟೆಲ್ಲ ಮನೆಯೊಳಗೆ ಮಾಡಿ ಇಟ್ಕೊಂಡು ಬಿಡ್ತೀವಿ. ನಾವು ಈ ಹೊರಗಡೆ ಏನೂ ಕೊಂಡ್ಕೊಳ್ಳೋದಿಲ್ಲ. ಹೆಚ್ಚಾಗಿ ಯಾವುದೇ ಒಂದು ಪದಾರ್ಥವನ್ನು ಈಗ ಎಲ್ಲಾದರೂ ಹೊರಗಡೆ ಹೋದಾಗ ಅದಕ್ಕೆ ಈಗ ಬೇಸಿಗೆ ಒಳಗೆ ಭಾಳ ಕೆಲಸಿರ್ತದೆ. ಮೆಣಸಿನಕಾಯಿ ತಂದು ಒಣಗಿಸಿ ಮೆಣಸಿನಕಾಯಿ ಪುಡಿ ಮಾಡ್ಕೊಂಡು ಬಿಡ್ತೀವಿ, ಖಾರದ ಪುಡಿ ಮಾಡ್ಕೊಂಡು ಬಿಟ್ಕೊಂಡ್ಬಿಡ್ತೀವಿ, ಅರಿಶಿನ ಪುಡಿ ವರ್ಷಕ್ಕಾಗುವಷ್ಟು ಅರಿಶಿನ ಪುಡಿ ಮಾಡಿಟ್ಕೊಂಡ್ಬಿಡ್ತೀವಿ. ಅವನ್ನೆಲ್ಲವನ್ನು ಮಾಡಿ ಏನು ಮಾಡ್ತೀವಿ ಅಂದ್ರೆ ದೇವನ ಮನೆಯೊಳಗೆ ಮೇಲೆ ಒಂದು ಖಾನೆ ಒಳಗೆ ಇಟ್ಕೊಂಡ್ಬಿಡ್ತೀವಿ. ಅಂದರೆ ಯಾರೇ ನಮ್ಮ ಮನೆಗೆ ಬಂದರು ಸಹಿತ ನಾವು ದಿನ ಬೆಳಗ್ಗೆಗೆ ಒಂದು ಸ್ವಲ್ಪ ಹೊರಗೆ ಇಟ್ಕೊಂಡಿರ್ತೀವಿ. ಅಂದರೆ ಒಂದು ತಿಂಗಳಿಗಾಗುವಷ್ಟು ಎಷ್ಟು ಬೇಕು, ಒಂದು ದಿವಸ ಸ್ನಾನ ಮಾಡಿ ಖಾರದ ಪುಡಿ ಒಂದು ಬಾಟಲ್ ತಂದು ಹೊರಗೆ ಇಟ್ಕೊಂಡ್ಬಿಡ್ತೀವಿ. ಯಾಕಂದರೆ ಯಾರೋ ನಮ್ಮ ಮನೆಗೆ ಬರ್ತಿರ್ತಾರೆ, ಅವರು 4-5 ದಿವಸ ಅದು ಇರ್ತದೆ. ಈ ರೀತಿ ಇದ್ದವರೆಲ್ಲ ಬಂದಾಗ ಪಾಪ ಅವರು ಹೇಳಲಿಕ್ಕೆ ದೂರು ಕೊಡ್ರಿ ಅನ್ಲಿಕ್ಕೆ ಬರೋಂಗಿಲ್ಲ. ಹಾಗಾಗಿ ಆವಾಗ ನಾವು ದಿನನಿತ್ಯ ಅಡುಗೆಗೆ ಅದನ್ನೇ ಬೆಳೆಸ್ತೀವಿ. ದೇವ್ರ ನೈವೇದ್ಯ ಅದು ಇದ್ದಾಗ ಇದಕ್ಕೆ ಹಿಂಗೆ ಪುಡಿ ಹಾಕ್ಕೊಂಡೆ, ಹಿಂಗೆ ಪುಡಿ ಹಾಕ್ಕೊಂಡು ಸರಿಯಾಗಿ ಎಲ್ಲವನ್ನು ಕಲಿಸ್ಕೊಳ್ಳೋಣ. ಹಿಂಗೂ ನಿಮ್ಗೆ ಎಷ್ಟು ಜಾಸ್ತಿ ಬೇಕೋ ಹಾಕೋಬೋದು. ಈಗ ಇದನ್ನೆಲ್ಲ ಇದರೊಳಗೆಲ್ಲ ಮಾಡಿಲ್ಲ, ಹಾಕಿಟ್ಕೊಂಡಿಲ್ಲ, ಇದನ್ನೆಲ್ಲನೂ ಸೇರಿಸ್ಕೊಂಡು ಈಗ ಜಾರಿಗೆ ಹಾಕೊಳ್ತೀನಿ. ಯಾಕಂದರೆ ಅದು ಒಂದೇ ಸಲಕ್ಕೆ ಆಗೋದಿಲ್ಲ, ಎಷ್ಟು ಸಲಕ್ಕೆ ಹಾಕಿದ್ರೆ ಆಗಲಿ. ಈ ರೀತಿಯಾಗಿ ಈಗ ನೋಡ್ರಿ ಆಗ್ಯದ. ಇದನ್ನ ಇಷ್ಟು ಸಣ್ಣಕ್ಕೆ ಮಾಡಿದ್ರೆ ಚಂದ ಆಗ್ತದೆ, ಗಮ್ಮಂತ ವಾಸನೆ ಎಲ್ಲ ಎಷ್ಟು ಮಸ್ತ್ ಆಗ್ಯದ. ಒಂದು ತಟ್ಟಿಗೆ ತಗೋ ತೋರಿಸ್ತೀನಿ ನೋಡ್ರಿ. ಈ ರೀತಿಯಾಗಿ ಎಷ್ಟು ಚಂದ ಕಲರ್ ಬಂದದ. ಬ್ಯಾಡಗಿ ಮೆಣಸಿನಕಾಯಿ ಹಾಕಿದ್ರೆ ಈಗ ನೀವು ಮಾರ್ಕೆಟ್ನೊಳಗೆಲ್ಲ ರಸಮ್ ಪೌಡರ್ ಅಂತೆಲ್ಲ ತೊಗೊಳ್ತೀರಲ್ಲ ಅದೇ ಇದು. ಉಳ್ಕಿದ್ದನ್ನು ಮಿಕ್ಸರ್ಗೆ ಹಾಕೋಣ ನೋಡ್ರಿ. ಇದೆರಡೇ ಸಲ ಹಾಕಿದ್ದು ನೋಡಿ ಎಷ್ಟು ಮಸ್ತ್ ಆಗ್ತದೆ. ಈ ರೀತಿಯಾಗಿ ತರಿ ತರಿಯಾಗಿ ರಸಮ್ ಪೌಡರ್ ಆಗಿರ್ಬೋದು, ಸಾರು ಆಗಿರ್ಬೋದು, ಪಲ್ಯ ಆಗಿರ್ಬೋದು, ನೀವು ಏನೇ ಮಾಡಿರಿ ಭಾಳ ಮಸ್ತ್ ಆಗ್ತದೆ. ನೀವು ಮಾಡಿ ನಂಗೆ ಕಮೆಂಟ್ಸ್ ಹಾಕಿರಿ ಹೆಂಗಾಗಿತ್ತು ಅಂತ ಖಂಡಿತ ಹೇಳ್ರಿ.